ಪ್ರಯೋಗ ದ್ರವದ ಸಾಪೇಕ್ಷ ಸಾಂದ್ರತೆ ವಿಷಯ ಶಕ್ತಿ ಬಲ ಮತ್ತು ಚಲನೆ ಈ ಪ್ರಯೋಗದಲ್ಲಿ ನಾವು ದ್ರವದ ಸಾಪೇಕ್ಷ ಸಾಂದ್ರತೆಯನ್ನು ನಿರ್ಧರಿಸುತ್ತೇವೆ ಈ ಪ್ರಯೋಗಕ್ಕಾಗಿ ಅವಶ್ಯಕ ವಸ್ತುಗಳು ತೂಕದ ವಸ್ತು ಇಲ್ಲಿ ನಾವು ನೀರಿನಿಂದ ತುಂಬಿದ ಗಾಜಿನ ಜಾರನ್ನು ತೂಕದಂತೆ ಬಳಸುತ್ತಿದ್ದೇವೆ ಸ್ವಲ್ಪ ನೀರು ಸ್ಟ್ರಿಂಗ್ ತಕ್ಕಡಿ ನಾವು ಇಲ್ಲಿ ಸ್ಥಳೀಯ ತೈಲವನ್ನು ಬಳಸಿ ಸಾಪೇಕ್ಷ ಸಾಂದ್ರತೆಯನ್ನು ನಿರ್ಧರಿಸಲು ಹೊರಟಿದ್ದೇವೆ ನಿಮ್ಮ ಸುತ್ತ ಲಭ್ಯವಿರುವ ಯಾವುದೇ ದ್ರವವನ್ನು ನೀವು ಬಳಸಬಹುದು ಮತ್ತು ಯಾವುದೇ ದ್ರವ ಸೋರಿಕೆಯನ್ನು ಹಿಡಿಯಲು ಒಂದು ತಟ್ಟೆ ತೂಕದ ವಸ್ತುವನ್ನು ಅದರೊಳಗೆ ನೇತು ಹಾಕಿದಾಗ ಅದಕ್ಕೆ ಸರಿಹೊಂದುವಷ್ಟು ಗಾತ್ರದ ಒಂದು ಪಾತ್ರೆ ಗಮನಿಸಿ ಬಹಳ ದೊಡ್ಡ ಪಾತ್ರೆಯನ್ನು ಬಳಸುವುದರಿಂದ ಅದನ್ನು ತುಂಬಲು ಹೆಚ್ಚು ಪ್ರಮಾಣದ ಪರೀಕ್ಷಾ ದ್ರವದ ಅಗತ್ಯವಿರುತ್ತದೆ ಆದ್ದರಿಂದ ಸರಿಯಾದ ಗಾತ್ರವಿರುವ ಪಾತ್ರೆಯನ್ನು ಉಪಯೋಗಿಸಿ ಮೊದಲಿಗೆ ನೀವು ಬಳಸುತ್ತಿರುವ ತೂಕವನ್ನು ದಾರಕ್ಕೆ ಕಟ್ಟಿ ನೇತು ಹಾಕಿ ನಾವು ನೀರಿನಿಂದ ತುಂಬಿದ ಗಾಜಿನ ಜಾರನ್ನು ಬಳಸುತ್ತಿದ್ದೇವೆ ನಾವು ದಾರವನ್ನು ಮುಚ್ಚುಳದ ಮೂಲಕ ಕಟ್ಟಿದ್ದೇವೆ ಆದ್ದರಿಂದ ಅದನ್ನು ಸುರಕ್ಷಿತವಾಗಿ ನೇತು ಹಾಕಬಹುದಾಗಿದೆ ಸ್ಟ್ರಿಂಗ್ ತಕ್ಕಡಿಯ ಕೊಕ್ಕಿಗೆ ದಾರವನ್ನು ನೇತು ಹಾಕಿ ನೀರಿನಿಂದ ತುಂಬಿದ ಗಾಜಿನ ಜಾರ್ ಅಳೆದು ದಾಖಲಿಸಿಕೊಳ್ಳಿ ಈಗ ಪಾತ್ರೆಯನ್ನು ನೀರಿನಿಂದ ತುಂಬಿಸಿ ಗಾಜಿನ ಜಾರನ್ನು ಸ್ಟ್ರಿಂಗ್ ತಕ್ಕಡಿಯಿಂದ ನೇತು ಹಾಕಿ ಜಾರ್ ಸಂಪೂರ್ಣವಾಗಿ ಮುಳುಗುವ ರೀತಿಯಲ್ಲಿ ನೀರಿನಲ್ಲಿ ಮುಳುಗಿಸಿ ಈಗ ಅದರ ತೂಕವನ್ನು ಸ್ಟ್ರಿಂಗ್ ತಕ್ಕಡಿಯಲ್ಲಿ ಅಳೆಯಿರಿ ಮತ್ತು ದಾಖಲಿಸಿ ಜಾರ್ನ ತೂಕವು ಗಮನಾರ್ಹವಾಗಿ ಕಡಿಮೆಯಾಗುವುದನ್ನು ನೀವು ಗಮನಿಸಬಹುದು ಈಗ ಪಾತ್ರೆಯನ್ನು ಬೇರೆ ಯಾವುದಾದರೊಂದು ದ್ರವದಿಂದ ತುಂಬಿಸಿ ನಾವು ಈ ಪ್ರಯೋಗಕ್ಕಾಗಿ ಎಣ್ಣೆಯನ್ನು ಬಳಸುತ್ತಿದ್ದೇವೆ ನೀವು ನಿಮ್ಮ ಮನೆಯಲ್ಲಿ ಯಾವುದೇ ಹಳೆಯ ಎಣ್ಣೆಯನ್ನು ಬಳಸಬಹುದಾಗಿದೆ ಗಾಜಿನ ಜಾರನ್ನು ಎಣ್ಣೆಯಲ್ಲಿ ಸ್ಟ್ರಿಂಗ್ ತಕ್ಕಡಿಯಿಂದ ನೇತು ಹಾಕಿ ಸ್ಟ್ರಿಂಗ್ ತಕ್ಕಡಿಯಲ್ಲಿ ತೂಕವನ್ನು ಮತ್ತೆ ಅಳೆಯಿರಿ ಮತ್ತು ದಾಖಲಿಸಿರಿ ನೀರು ಮತ್ತು ಎಣ್ಣೆಯಲ್ಲಿ ಮುಳುಗಿಸಿದಾಗ ಜಾರ್ನ ತೂಕವು ಒಂದೇ ಆಗಿತ್ತೇ ಇಲ್ಲದಿದ್ದರೆ ಏಕೆ ಪರಿಕಲ್ಪನೆ ದ್ರವ್ಯರಾಶಿಯನ್ನು ಹೊಂದಿರುವ ಯಾವುದೇ ದೇಹ ಅಥವಾ ವಸ್ತುವು ಭೂಮಿಯ ಗುರುತ್ವಾಕರ್ಷಣಾ ಬಲವನ್ನು ಒಂದು ಕೆಳಮುಖ ಬಲವಾಗಿ ಅನುಭವಿಸುತ್ತದೆ ಈ ಬಲವನ್ನು ಆ ವಸ್ತುವಿನ ತೂಕ ಎಂದು ಕರೆಯಲಾಗುತ್ತದೆ ನಿಮ್ಮ ತೂಕವು ನಿಮ್ಮ ಮೇಲೆ ಕಾರ್ಯನಿರ್ವಹಿಸುವ ಗುರುತ್ವಾಕರ್ಷಣೆಯ ಮತ್ತೊಂದು ಪದವಾಗಿದೆ ನಿಮ್ಮ ತೂಕವು ನಿಮ್ಮ ದ್ರವ್ಯರಾಶಿಗೆ ನೇರ ಅನುಪಾತದಲ್ಲಿರುತ್ತದೆ ಅಂದರೆ ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ಜಿ ಗುರುತ್ವಾಕರ್ಷಣಾ ಬಲ ಅಂದರೆ ನಿಮ್ಮ ತೂಕ ಇಸ್ ಈಕ್ವಲ್ ಟು ನಿಮ್ಮ ದೇಹದ ದ್ರವ್ಯರಾಶಿ ಇಂಟು ಭೂ ಗುರುತ್ವ ವೇಗೋತ್ಕರ್ಷ ಯಾವುದೇ ವಸ್ತುವನ್ನು ಒಂದು ದ್ರವದಲ್ಲಿ ಮುಳುಗಿಸಿದಾಗ ಅದು ಕೆಳಮುಖ ಗುರುತ್ವಾಕರ್ಷಣಾ ಬಲಕ್ಕೆ ವಿರುದ್ಧವಾದ ಒಂದು ಮೇಲ್ಮುಖ ಬಲವನ್ನು ಅನುಭವಿಸುತ್ತದೆ ಈ ಮೇಲ್ಮುಖ ಬಲವನ್ನು ಪ್ಲವನತಾ ಬಲ ಎನ್ನುತ್ತಾರೆ ಈ ಪ್ಲವನತಾ ಬಲದ ಪ್ರಮಾಣವು ದ್ರವದ ಸಾಂದ್ರತೆಯನ್ನು ಅವಲಂಬಿಸಿರುತ್ತದೆ ಈ ಸಿದ್ಧಾಂತವನ್ನು ಬಳಸಿ ಇಂದು ನಾವು ಪರೀಕ್ಷಾ ದ್ರವದ ಸಾಪೇಕ್ಷ ಸಾಂದ್ರತೆಯನ್ನು ಲೆಕ್ಕ ಹಾಕುತ್ತೇವೆ ಈ ಪ್ರಯೋಗದಲ್ಲಿ ಗಾಜಿನ ಜಾರನ್ನು ನೀರಿನಲ್ಲಿ ಮತ್ತು ಎಣ್ಣೆಯಲ್ಲಿ ಮುಳುಗಿಸಿದಾಗ ಜಾರ್ ಮೇಲೆ ಕಾರ್ಯನಿರ್ವಹಿಸುವ ಮೇಲ್ಮುಖ ಪ್ಲವನ ಬಲವು ಕೆಳಮುಖ ಗುರುತ್ವಾಕರ್ಷಣಾ ಬಲಕ್ಕೆ ವಿರುದ್ಧವಾಗಿ ಕಾರ್ಯನಿರ್ವಹಿಸುತ್ತದೆ ಇದರಿಂದ ಜಾರ್ ಮೇಲೆ ಕಾರ್ಯನಿರ್ವಹಿಸುವ ಒಟ್ಟು ಕೆಳಮುಖ ಬಲವು ಕಡಿಮೆಯಾಗುತ್ತದೆ ಜಾರ್ನಾ ತೂಕದಲ್ಲಿನ ಕಡಿತವು ಇದನ್ನು ತೋರಿಸುತ್ತದೆ ನೀರಿನಲ್ಲಿ ಮುಳುಗಿಸಿದಾಗ ಜಾರ್ನಾ ತೂಕವು ಗ್ರಾಂನಿಂದ ತೊಂಬತ್ತು ಗ್ರಾಂ ಆಗಿದೆ ಅಂದರೆ ನೀರಿನಲ್ಲಿ ಜಾರ್ನಾ ತೂಕವು ಇದೇ ರೀತಿಯಲ್ಲಿ ಎಣ್ಣೆಯಲ್ಲಿ ಮುಳುಗಿಸಿದಾಗ ಜಾರ್ನಾ ತೂಕವು ಮುನ್ನೂರ ಇಪ್ಪತ್ತು ಗ್ರಾಂನಿಂದ ನೂರ ಹತ್ತು ಗ್ರಾಂ ಆಗಿದೆ ಅಂದರೆ ಎಣ್ಣೆಯಲ್ಲಿ ಜಾರ್ನ ತೂಕವು ಇನ್ನೂರ ಹತ್ತು ಗ್ರಾಂ ಕಡಿಮೆಯಾಗಿದೆ ಈ ಪ್ರಯೋಗದ ಅವಲೋಕನಗಳನ್ನು ಬಳಸಿಕೊಂಡು ಪರೀಕ್ಷಾದ್ರವದ ಅಂದರೆ ಎಣ್ಣೆಯ ಸಾಪೇಕ್ಷ ಸಾಂದ್ರತೆಯನ್ನು ನಾವು ಈ ಕೆಳಗಿನ ರೀತಿಯಲ್ಲಿ ಲೆಕ್ಕ ಹಾಕಬಹುದು ಜಾರ್ನ ತೂಕ ಅಂದರೆ ಡಬ್ಲ್ಯೂ ಇಸ್ ಈಕ್ವಲ್ ಟು ಮುನ್ನೂರ ಇಪ್ಪತ್ತು ಗ್ರಾಂ ನೀರಿನಲ್ಲಿ ಮುಳುಗಿಸಿದಾಗ ಜಾರ್ನ ತೂಕ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಇಸ್ ಈಕ್ವಲ್ ಟು ತೊಂಬತ್ತು ಗ್ರಾಂ ಎಣ್ಣೆಯಲ್ಲಿ ಮುಳುಗಿಸಿದಾಗ ಜಾರ್ನ ತೂಕ ಅಂದರೆ ಡಬ್ಲ್ಯೂ ಡಬ್ಲ್ಯೂಒ ಇಸ್ ಈಕ್ವಲ್ ಟು ನೂರ ಸಾಪೇಕ್ಷ ಸಾಂದ್ರತೆ ಡಬ್ಲ್ಯೂ ಮೈನಸ್ ಡಬ್ಲ್ಯೂ ಡಿವೈಡೆಡ್ ಬೈ ಡಬ್ಲ್ಯೂ ಮೈನಸ್ ಡಬ್ಲ್ಯೂ ಅಂದರೆ ಎಣ್ಣೆಯ ಸಾಪೇಕ್ಷ ಸಾಂದ್ರತೆ ಇಸ್ ಈಕ್ವಲ್ ಟು ಎಣ್ಣೆಯಲ್ಲಿ ಮುಳುಗಿಸಿದಾಗ ಜಾರ್ನಾ ವ್ಯತ್ಯಾಸ ಡಿವೈಡೆಡ್ ಬೈ ನೀರಿನಲ್ಲಿ ಮುಳುಗಿಸಿದಾಗ ಜಾರ್ನ ತೂಕದಲ್ಲಿ ಉಂಟಾದ ವ್ಯತ್ಯಾಸ ಅಂದರೆ ನೂರ ಹತ್ತು ಗ್ರಾಮ್ ಮೈನಸ್ ಮುನ್ನೂರ ಇಪ್ಪತ್ತು ಗ್ರಾಮ್ ಡಿವೈಡೆಡ್ ಬೈ ತೊಂಬತ್ತು ಗ್ರಾಮ್ ಮೈನಸ್ ಮುನ್ನೂರ ಇಪ್ಪತ್ತು ಗ್ರಾಮ್ ಈಸ್ ಈಕ್ವಲ್ ಟು ಮೈನಸ್ ಇನ್ನೂರ ಹತ್ತು ಗ್ರಾಮ್ ಡಿವೈಡೆಡ್ ಬೈ ಮೈನಸ್ ಇನ್ನೂರ ಮೂವತ್ತು ಗ್ರಾಮ್ ಈಸ್ ಈಕ್ವಲ್ ಟು ಸೊನ್ನೆ ಪಾಯಿಂಟ್ ಒಂಬತ್ತು ಒಂದು ಇದರಲ್ಲಿ ಯಾವುದೇ ಏಕಮಾನವು ಇಲ್ಲ ಒಂದು ವಸ್ತುವಿನ ಸಾಪೇಕ್ಷ ಸಾಂದ್ರತೆಯು ಅದರ ಮತ್ತು ನೀರಿನ ಸಾಂದ್ರತೆಗಳ ಅನುಪಾತವಾಗಿದೆ ಸಾಪೇಕ್ಷ ಸಾಂದ್ರತೆಯು ಒಂದೇ ರೀತಿಯ ಏಕಮಾನವನ್ನು ಹೊಂದಿದ ಎರಡು ವಿಭಿನ್ನ ಪ್ರಮಾಣಗಳ ನಡುವಿನ ಅನುಪಾತವಾಗಿದೆ ಆದ್ದರಿಂದ ಇದು ಯಾವುದೇ ಏಕಮಾನವನ್ನು ಹೊಂದಿರುವುದಿಲ್ಲ ಪರೀಕ್ಷಿಸದ ಎಣ್ಣೆಯ ಸಾಪೇಕ್ಷ ಸಾಂದ್ರತೆ ಸೊನ್ನೆ ಪಾಯಿಂಟ್ ಒಂಬತ್ತು ಒಂದು ಆಗಿರುವುದು ಎಣ್ಣೆ ನೀರಿಗಿಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿದೆ ಎಂದು ತೋರಿಸುತ್ತದೆ ಒಂದು ವಸ್ತುವಿನ ಸಾಪೇಕ್ಷ ಸಾಂದ್ರತೆಯು ಒಂದಕ್ಕಿಂತ ಹೆಚ್ಚಿದ್ದರೆ ಆ ವಸ್ತುವು ನೀರಿನ ಸಾಂದ್ರತೆಗಿಂತ ಹೆಚ್ಚಾಗಿರುತ್ತದೆ ಮತ್ತು ಅದೇ ಪರಿಮಾಣಕ್ಕೆ ನೀರಿಗಿಂತ ಹೆಚ್ಚು ತೂಗುತ್ತದೆ ಎಂದು ಅರ್ಥ ಉದಾಹರಣೆಗೆ ಕಲ್ಲುಗಳು ಉಕ್ಕು ಲೋಹಗಳು ಇತ್ಯಾದಿ ಅಂತಹ ವಸ್ತುಗಳು ನೀರಿನಲ್ಲಿ ಮುಳುಗುತ್ತವೆ ಒಂದು ವಸ್ತುವಿನ ಸಾಪೇಕ್ಷ ಸಾಂದ್ರತೆಯು ಒಂದಕ್ಕಿಂತ ಕಡಿಮೆ ಇದ್ದರೆ ಆ ವಸ್ತುವು ನೀರಿಗಿಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿರುತ್ತದೆ ಮತ್ತು ಅದೇ ಪರಿಮಾಣಕ್ಕೆ ನೀರಿಗಿಂತ ಕಡಿಮೆ ತೂಕವನ್ನು ಹೊಂದಿರುತ್ತದೆ ಎಂದು ಅರ್ಥ ಉದಾಹರಣೆಗೆ ಮಂಜುಗಡ್ಡೆ ಎಣ್ಣೆ ಇತ್ಯಾದಿ ಇಂತಹ ವಸ್ತುಗಳು ನೀರಿನಲ್ಲಿ ತೇಲುತ್ತವೆ ಇದನ್ನು ಪ್ರಯತ್ನಿಸಿ ಇತರ ಪರೀಕ್ಷಾ ದ್ರವಗಳೊಂದಿಗೆ ಪ್ರಯೋಗವನ್ನು ಪುನರಾವರ್ತಿಸಿ ನಿಮ್ಮ ಸುತ್ತಲೂ ನೋಡುವ ವಸ್ತುಗಳನ್ನು ನೀರಿನಲ್ಲಿ ತೇಲುವ ಮತ್ತು ಮುಳುಗುವ ವಸ್ತುಗಳೆಂದು ವರ್ಗೀಕರಿಸಿ ಯಾವ ವಸ್ತುಗಳು ಒಂದಕ್ಕಿಂತ ಕಡಿಮೆ ಮತ್ತು ಒಂದಕ್ಕಿಂತ ಹೆಚ್ಚು ಸಾಪೇಕ್ಷ ಸಾಂದ್ರತೆಯನ್ನು ಹೊಂದಿವೆಯೇ ಎಂಬುದನ್ನು ಅಂದಾಜು ಮಾಡಿ